ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಇವತ್ತಿನ ಟಾಪಿಕ್ ಯಾವುದ್ರ ಬಗ್ಗೆ ಅಂತಂದರೆ, ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಪೀರಿಯಡ್ ಡೇಟ್ಗೂ ಮುಂಚೆ ಓವುಲೇಷನ್ ಆದಮೇಲೆ ಪ್ರೆಗ್ನೆನ್ಸಿ ಅಂತ ಯಾವ ಥರ ಕನ್ಫರ್ಮ್ ಮಾಡಬಹುದು, ಇನ್ ಬಿಟ್ವೀನ್ ಓವುಲೇಷನ್ ಟು ಪೀರಿಯಡ್ ಡೇಟ್ ಇದೆಯಲ್ಲ, ಆ ಡೇಸಲ್ಲಿ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಯಾವ ಥರ ಕನ್ಫರ್ಮ್ ಮಾಡಬಹುದು, ನನ್ನಲ್ಲಿ ಬ್ರೆಸ್ಟಲ್ಲಿ ಚೇಂಜಸ್ ಇದೆ, ಇದು ಕನ್ಫರ್ಮ್ ಪ್ರೆಗ್ನೆಂಟಾ ಅಂತ ಸುಮಾರು ಕಮೆಂಟ್ ಬರ್ತಾನೇ ಇದೆ. ಆ್ಯಂಡ್ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬ್ರೆಸ್ಟಲ್ಲಿ ಯಾವ ಥರ ಚೇಂಜಸ್ ಇದ್ದರೆ ನೀವು ಪಕ್ಕ ಪ್ರೆಗ್ನೆಂಟು ಅಂತ, ಮತ್ತು ನನ್ನ ಪ್ರೆಗ್ನೆನ್ಸಿಯಲ್ಲಿ ಬ್ರೆಸ್ಟಲ್ಲಿ ಯಾವ ಥರ ಚೇಂಜಸ್ ಇತ್ತು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಬ್ರೆಸ್ಟಲ್ಲಿ ಯಾಕೆ ಚೇಂಜಸ್ ಆಗುತ್ತೆ, ಎದೆ ಭಾಗದಲ್ಲಿ ಯಾಕೆ ಚೇಂಜಸ್ ಆಗುತ್ತೆ ಅಂತಂದರೆ, ನಾವು ಗರ್ಭ ಧರಿಸಿದಾಗ ನಮ್ಮಲ್ಲಿ ಹಾರ್ಮೋನ್ಸ್ ಡಿಫ್ರೆಂಟ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಮೊದಲು ಆ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಿರಲ್ಲ, ಆಗ ಈ ಬ್ರೆಸ್ಟಲ್ಲಿ ಚೇಂಜ್ ಆಗುತ್ತೆ. ಈಗ ನಾವು ಓವುಲೇಷನ್ ಆಗಿದೆ, ಓವುಲೇಷನ್ ಆದಮೇಲೆ ಎಗ್ ಸ್ಪರ್ಮ್ ಮೀಟ್ ಆಯಿತು, ಈ ಗರ್ಭ ಧರಿಸಿದಾಗ ಏನಾಗುತ್ತೆ ಅಂತಂತಂದರೆ, ನಮ್ಮ ಬಾಡಿಯಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, HCG ಹಾರ್ಮೋನು ಕೂಡ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಆ ಪ್ರೊಡ್ಯೂಸ್ ಆದಾಗ ನಮ್ಮ ಬ್ರೆಸ್ಟಲ್ಲಿ ಡಿಫ್ರೆಂಟ್ ಆದ ಚೇಂಜಸ್ನ ನಾವು ಕಾಣಬಹುದು, ಆಗ ನಾವು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಮಾಡಬಹುದು. ಸ್ವಲ್ಪ ಜನ ಕೇಳ್ತಾರೆ, ಈ 20th ಡೇಗೆ ನನಗೆ ಬ್ರೆಸ್ಟ್ ಪೇನ್ ಇದೆ, ನಾನು ಪ್ರೆಗ್ನೆಂಟಾ ಅಂತ. ಅದನ್ನು ನಾವು ಹೇಳೋಕ್ಕಾಗಲ್ಲ. 20th ಡೇಗೆ ನೀವು ಬ್ರೆಸ್ಟಲ್ಲಿ ಚೇಂಜಸ್ ಇದ್ದರೆ ನೀವು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಮಾಡೋಕ್ಕಾಗಲ್ಲ, ಆವಾಗ ತಾನೇ ಓವುಲೇಷನ್ ಆಗಿ ಎಗ್ ಸ್ಪರ್ಮು ಮೀಟ್ ಆಗಿರುತ್ತೆ, ಅದು ಓವುಲೇಷನ್ ಸಿಂಪ್ಟಮ್ ಆಗಿರುತ್ತೆ. ಅಂದರೆ ಓವುಲೇಷನ್ ಟೈಮಲ್ಲಿ ಕೂಡ ಬ್ರೆಸ್ಟಲ್ಲಿ ಪೇನ್ ಬರುತ್ತೆ ಕೆಲವರಿಗೆ. ಆ ಟೈಮಲ್ಲಿ ನಿಮಗೇನಾದರೂ 20th, 15th ಡೇಯಲ್ಲಿ ನಿಮಗೇನಾದರೂ ಬ್ರೆಸ್ಟಲ್ಲಿ ಪೇನ್ ಬಂದರೆ ಖಂಡಿತವಾಗ್ಲೂ ನೀವು ಅದನ್ನು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತ ತಗೊಳ್ಳೇಬೇಡಿ. ನೆಕ್ಸ್ಟ್ ಯಾವಾಗ ಅಂತಂದರೆ, ಬೇಬಿ ಗರ್ಭ ಧರಿಸಿ ಅಂತಂದರೆ ಇಂಪ್ಲಾಂಟೇಷನ್ ಆಗಿ 2 ವಾರ, ಮಿನಿಮಮ್ 2 ವಾರ ಆದರೂ ಆಗಬೇಕು, ಇಲ್ಲ ಒಂದು ಒಬ್ಬೊಬ್ರಿಗೆ ಬೇಗ ಆಗುತ್ತೆ, 1 ವಾರ ಆದರೂ ಆಗಬೇಕು. ಅದಕ್ಕೂ ಮೇಲೆ ನಿಮಗೆ 25 ದಿನ ಆಗಿದೆ, 26 ದಿನ ಆಗಿದೆ, ಆವಾಗ ನಿಮಗೆ ಬ್ರೆಸ್ಟಲ್ಲಿ ಪೇಯ್ನ್ ಇದೆ ಅಂತಂತಂದಾಗ ನೀವು ಅದನ್ನು ಕನ್ಸಿಡರ್ ಮಾಡಬಹುದು. ಮತ್ತು ಕೆಲವರಿಗೆ ಯಾವಾಗ್ಲೂ ಪೀರಿಯಡ್ಗೂ ಮುಂಚೆ ಬ್ರೆಸ್ಟ್ ಪೇಯ್ನ್ ಬರುತ್ತೆ, ಅದನ್ನು ನೀವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತಂದರೆ, ಯಾವಾಗಲೂ ನಿಮಗೆ ಬರ್ತಿದೆ ಅಂತಂದರೆ ಅದು ಪ್ರೀ ಮೆನ್ಸ್ಟ್ರಲ್ ಬ್ರೆಸ್ಟ್ ಪೇಯ್ನ್ ಅಂತ ಕರೀತಾರೆ, ಅದು ಯಾವಾಗಲೂ ಬರ್ತಿರುತ್ತೆ, ಒಬ್ಬೊಬ್ಬರಿಗೆ ಪೀರಿಯಡ್ಗೆ ಸಿಂಪ್ಟಮ್ಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಈ ಥರ ಅಂತ ನನಗೆ ಪ್ರೆಗ್ನೆಂಟ ಅಂತ ಇದು ಮಾಡಬೇಡಿ, ನಿಮ್ಗೆ ಯಾವಾಗಲೂ ಬಂದಿಲ್ಲ, ಈ ಸರಿ ಮಾತ್ರ ನನಗೆ ಬ್ರೆಸ್ಟಲ್ಲಿ ತುಂಬ ಪೇಯ್ನ್ ಇದೆ ಅಂತಂದಾಗ 25ನೇ ದಿನ, 26, 27ನೇ ದಿನಕ್ಕೆ ನಿಮಗೆ ಬಂದಿದೆ ಅಂತಂದರೆ ನೀವು ಪ್ರೆಗ್ನೆಂಟ್ ಅಂತ ಅಂದ್ಕೋಬಹುದು. ಯಾವ ಥರ ಇರುತ್ತೆ ಚೇಂಜಸ್ ಅಂತಂದರೆ, ಸ್ವಲ್ಪ ತುಂಬ ಸಾಫ್ಟ್ ಆದಂಗೆ ಬ್ರೆಸ್ಟು, ಮತ್ತು ನೀವು ಸ್ನಾನ ಮಾಡಿದಾಗ ನೀವೇ ಅದನ್ನ ಮುಟ್ಟಿದ್ರೆ ತುಂಬ ಪೇಯ್ನ್ ಆದಂಗೆ, ಮತ್ತು ನಿಮಗೆ ಒಂಥರ ಅನ್ಕಂಫರ್ಟ್, ಬ್ರಾಸ್ನ ಹಾಕೋಕ್ಕಾಗಲ್ಲ, ಆ ಥರ ಏನಾದರೂ ಇದ್ದರೆ ಅದು ಪ್ರೆಗ್ನೆನ್ಸಿ ಸಿಂಪ್ಟಮ್ ಆಗಿರುತ್ತೆ, ಇದು ಹಾರ್ಮೋನಲ್ ಚೇಂಜಸ್ಸಿಂದ ಆಗೋದು. ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೋತಾರೆ, ಈ ಬ್ರೆಸ್ಟ್ ಪೇಯ್ನ್ ಇದ್ದರೆ ಪೀರಿಯಡಾ, ಪ್ರೆಗ್ನೆನ್ಸಿನಾ, ಓವುಲೇಷನಾ ಅಂತ ಈ ಥರ. ಈಗ ನಿಮಗೆ ಓವುಲೇಷನ್ ಟೈಮಲ್ಲಿ ಬಂದರೆ ಅದು ಖಂಡಿತವಾಗ್ಲೂ ಓವುಲೇಷನು, 25th ಡೇ ಮೇಲೆ ನಿಮಗೆ ಯಾವಾಗಲೂ ಬಂದಿಲ್ಲ, ಈ ಸರಿ ಬಂದಿದೆ ಅಂತಂದರೆ ಅದು ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಸಿಂಪ್ಟಮ್ಸೇ. ನೆಕ್ಸ್ಟು ನಿಮಗೆ ಯಾವಾಗಲೂ ಪೀರಿಯಡ್ಗೂ ಮುಂಚೆ ಬರ್ತಿದೆ ಅಂತಂದರೆ ನೀವು ಅದನ್ನ ಕನ್ಸಿಡರ್ ಮಾಡಲೇಬೇಡಿ ಪ್ಲೀಸ್. ನಿಮಗೆ ಇದೇ ಫಸ್ಟ್ ಟೈಮ್ ಬಂದಿದೆ ಅಂದರೆ ನೀವು ಪ್ರೆಗ್ನೆಂಟ್ ಅಂತಲೇ ಕನ್ಫರ್ಮು. ಮತ್ತು ನನಗೆ ಈ ಥರ ಸಿಂಪ್ಟಮ್ಸ್ ಇತ್ತ ಅಂತ, ನಾನು ಆ್ಯಕ್ಚುಲಿ 2 ಸರಿ ಪ್ರೆಗ್ನೆಂಟ್ ಆಗಿದೆ, ಮೊದಲನೇ ಸರಿ ಅಬಾರ್ಟ್ ಆಗಿತ್ತು. ಮೊದಲನೇ ಸರಿ ನನಗೆ 28th ಡೇಗೆ ನನಗೆ ಬ್ರೆಸ್ಟಲ್ಲಿ ತುಂಬ ಅಂದರೆ ತುಂಬ ಪೇಯ್ನ್ ಇತ್ತು, ನನಗೆ ಯಾವಾಗಲೂ ಆ ಥರ ಬಂದೇ ಇರಲಿಲ್ಲ, ಮತ್ತು ಸ್ವಲ್ಪ ಫೀವರಿಶ್, ತುಂಬ ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು. ಆಗ ನಾನು ನನಗೆ ಗೊತ್ತಿರಲಿಲ್ಲ, ಅಂದರೆ ಫಸ್ಟ್ ಟೈಮ್ ಅಲ್ವಾ, ಗೊತ್ತಿರಲಿಲ್ಲ ನನಗೆ. ಆಮೇಲೆ ಚೆಕ್ ಮಾಡಿದಾಗ ಓಕೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು, ಮತ್ತು ಅದೇನೂ ನಿಂತಿಲ್ಲ ಗರ್ಭ. ನೆಕ್ಸ್ಟ್ ಒಂದು 4 ಮಂತ್ಸ್ ಬಿಟ್ಟು ಪುನಃ ನಾನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದಾಗ 26-27 ಡೇಸಿಂದನೂ ನನಗೆ ಬ್ರೆಸ್ಟಲ್ಲಿ ತುಂಬ ಅಂದರೆ ತುಂಬ ಪೇಯ್ನ್ ಸ್ಟಾರ್ಟ್ ಆಗಿತ್ತು. ನಾನು ಆಗಲೇ ಕನ್ಫರ್ಮ್ ಮಾಡಿದೆ, ಓ ಸರಿ ಹಿಂಗಾಗಿದ್ದಾಗ ನಾವು ಪ್ರೆಗ್ನೆಂಟ್ ಆಗಿದೆ, ಸೊ ಈ ಸರಿನೂ ನನಗೆ ಈ ಥರ ಆಗ್ತಿದೆ ಅಂದರೆ ನಾನು ಈ ಸರಿ ಪ್ರೆಗ್ನೆಂಟ್ ಇರ್ಬೋದು ಅಂತ ನಾನು ಹುಷಾರಾಗಿರೋಕ್ಕೆ ಟ್ರೈ ಮಾಡಿದೆ. ಆವಾಗಲೇ ಎಲ್ಲೂ ಟ್ರಾವೆಲ್ ಮಾಡಲಿಲ್ಲ, ನಾನು ಎಲ್ಲೂ ಹೋಗ್ಬೇಕಿತ್ತು ಕೂಡ ಆಗಲೇ, ನಾನು ಅದನ್ನು ಕ್ಯಾನ್ಸಲ್ ಮಾಡಿದ್ದೆ.
ಮತ್ತು ನನಗೆ ಸ್ವಲ್ಪ ಫೀವರಿಶ್ ಫೀಲಿಂಗು ಕೂಡ ಆ ಸರಿನೂ ಬಂದಿತ್ತು. ಸೊ ನಾನು ಆಗಿಂದನೇ ಸ್ವಲ್ಪ ಹುಷಾರಾಗಿರೋಕ್ಕೆ ಟ್ರೈ ಮಾಡಿದೆ. ನನಗೆ ಯಾವಾಗ ಈ ಪೇಯ್ನ್ ಬಂತು ಅವಾಗಿಂದಲೇ ನಾನು ಹುಷಾರಾಗಿ ಇರಬೇಕು ಅಂತ ಇಲ್ಲೂ ಕೂಡ ಟ್ರಾವೆಲ್ ಮಾಡಿಲ್ಲ, ಜಾಸ್ತಿ ಓಡಾಡಿಲ್ಲ, ಹೆವಿ ಆದ ವರ್ಕ್ನ ಮಾಡಲೇ ಇಲ್ಲ ನಾನು. ಸೊ ಇದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಕೋಬಹುದು. ಬ್ರೆಸ್ಟ್ ಪೇಯ್ನ್ ಏನಾದರೂ ನಿಮಗೆ ಬಂದರೆ ನೀವು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಮಾಡಿಕೊಂಡು ಹುಷಾರಾಗಿರೋದು ಒಳ್ಳೆಯದು. ಆ್ಯಂಡ್ ಫ್ರೆಂಡ್ಸ್, ಸುಮಾರು ಜನ ಅಂದರೆ ಈ ಬ್ರೆಸ್ಟ್ ಪೇಯ್ನ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅಂದರೆ ಇದು ಪ್ರೆಗ್ನೆಂಟಾ, ಓವುಲೇಷನಾ, ಪೀರಿಯಡಾ ಅಂತ ಟೆನ್ಷನ್ ತಗೋತೀರಾ. ನೀವು ಆ ಥರ ಟೆನ್ಷನ್ ತಗೋಬೇಕಾಗಿಲ್ಲ. ಅಂದರೆ ಇದು ಕೇಳಿದವ್ರಿಗೆ ಮಾತ್ರ ಈ ಥರ ವೀಡಿಯೋ ಮಾಡ್ತಾ ಇದ್ದೀನಿ. ನೀವು ಡೇಟ್ ಅಫ್ಕೋರ್ಸ್ ನಿಮಗೇನಾದ್ರು ಡೇಟ್ ಮಿಸ್ ಆಗಿದೆ ಅಂತಂದರೆ ಜಾಸ್ತಿ ಆಗಿದೆ ಅಂತಂದಾಗ ನೀವು ಪ್ರೆಗ್ನೆನ್ಸಿ ಕಿಟ್ಟಲ್ಲೇ ಚೆಕ್ ಮಾಡಿ ಆಗಲೇ ನಿಮಗೆ ಗೊತ್ತಾಗೋದು ಕನ್ಫರ್ಮ್ ಆಗಿ ನೀವು ಪ್ರೆಗ್ನೆಂಟಾ ಇಲ್ವಾ ಅಂತ. ಸ್ವಲ್ಪ ಜನ ಈ ಥರ ಕಮೆಂಟ್ ಮಾಡಿದರೆ ಅವರಿಗೋಸ್ಕರ ಈ ವಿಡಿಯೋ ಅಂದ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.